ಹಾಯ್ ಫ್ರೆಂಡ್ಸ್, ಶ್ರೀ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಸಾಲ ಸ್ವೀಟ್ ಕಾರ್ನ್ ಮತ್ತು ಚೀಸ್ ಸ್ವೀಟ್ ಕಾರ್ನ್ ರೆಸಿಪೀಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಒಂದು ಚಾಟ್ಸ್ ಇದು. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ, ಬನ್ನಿ. ಮೂರು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ನಾನು, ಫ್ರೋಜನ್ ಸ್ವೀಟ್ ಕಾರ್ನ್ ತೊಗೊಂಡಿಲ್ಲ. ಇದನ್ನು ಬಿಡಿಸಿದ್ಮೇಲೆ ಒಂದು ಬೌಲಷ್ಟು ನಮಗೆ ಜೋಳ ಸಿಕ್ಕಿದೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ. ಈ ಫ್ರೆಶ್ ಆಗಿರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ್ ತಿನ್ನೋದಕ್ಕೂ. ಇದನ್ನ ಇವಾಗ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಒಲೆ ಮೇಲೆ ಬೇಯೋಕ್ಕಿಡೋಣ. ಅದಕ್ಕೆ ಒಂದು ಬೌಲಷ್ಟು ನೀರು ಹಾಕ್ಬಿಟ್ಟು ಬೇಯೋಕ್ಕಿಟ್ಟಿದ್ದೀನಿ ನಾನು. ಇದನ್ನು ಕುಕ್ಕರಲ್ಲಿ ಏನು ಕೂಗ್ಸೋದು ಬೇಕಾಗಲ್ಲ, ಇದನ್ನೊಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ನಮಗೆ ಸಾಕು, ಬೇಗನೆ ಬೆಂದ್ಬಿಡುತ್ತೆ ನಮಗೆ. ನೋಡಿ ಇವಾಗ ಕುಕ್ ಆಗಿದೆ. ಇದನ್ನ ಇವಾಗ ಸ್ಟೈನರ್ ಮಾಡ್ಕೋಬೇಕು. ಇದು ಕಾರ್ನ್ ಬೇರೆ ಮತ್ತು ನೀರು ಬೇರೆ ಮಾಡ್ಕೋಬೇಕು. ಈ ರೀತಿ ನಾನು ಸ್ವೀಟ್ ಕಾರ್ನ್ಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿಲ್ಲ, ಹಂಗೆ ಬೇಯಿಸ್ಕೊಂಡಿದ್ದೀನಿ. ಮಸಾಲೆ ಸ್ವೀಟ್ ಕಾರ್ನ್ ಮಾಡೋಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು, 1 ಕಪ್ಪು ಬೆಂದಿರೋವಂಥ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, 1/4 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಇನ್ನೂ ಸ್ವಲ್ಪ ಖಾರ ಬೇಕಂದರೆ ಹಾಕ್ಕೋಬೋದು, 1/4 ಟೀಸ್ಪೂನಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, 1/2 ಟೀಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಆಮೇಲೆ ಬೆಣ್ಣೆ ತೊಗೊಂಡಿದ್ದೀನಿ. 1 ಟೀಸ್ಪೂನಷ್ಟು ಬೆಣ್ಣೆ ಬೇಕಾಗುತ್ತೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಬೌಲ್ಗೆ ಬೇಯಿಸಿರೋವಂಥ ಸ್ವೀಟ್ ಕಾರ್ನ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವಾಗ ಬೆಣ್ಣೆ ಹಾಕೋಬೇಕು. ಸ್ವೀಟ್ ಕಾರ್ನು ಆದಷ್ಟು ಬಿಸಿನೇ ಇರಬೇಕು, ತಣ್ಣಗಿರಬಾರ್ದು. ಇವಾಗ ಅದಕ್ಕೆ ಚಾಟ್ ಮಸಾಲ, ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟು, ಸಾಲ್ಟು ಸ್ವಲ್ಪನೇ ಹಾಕ್ಕೋಬೇಕು ನಾವು. ಇದರಲ್ಲಿ ಚಾಟ್ ಮಸಾಲದಲ್ಲಿ ಸ್ವಲ್ಪ ಆಲ್ರೆಡಿ ಇರುತ್ತೆ, ಹಂಗಾಗಿ ಸ್ವಲ್ಪನೇ ಹಾಕ್ಕೋಬೇಕು. ಬಟರಲ್ಲೂ ಸಾಲ್ಟೆಡ್ ಬಟರ್ ಆದರೆ ಅದರಲ್ಲೂ ಇರುತ್ತೆ, ಹಂಗಾಗಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೋಬೇಕು ನಾವು. ಇವಾಗ ಬೆಣ್ಣೆ ಎಲ್ಲ ಕರಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮಗೆ ಜೋಳ ಬಿಡಿಸೋದೇ ಟೈಮ್ ಅನಿಸುತ್ತೆ. ಈ ಜೋಳ ಬಿಡಿಸಾದ್ಮೇಲೆ ಪಟಾಪಟ ಅಂತ ರೆಡಿ ಆಗಿಬಿಡುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೊಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಬೌಲಿಗೆ ಸರ್ವ್ ಮಾಡ್ಕೊತ ಇದ್ದೀನಿ. ತುಂಬ ಟೇಸ್ಟಾಗಿ ಮತ್ತು ಸ್ವೀಟ್ ಸ್ವೀಟಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಮಸಾಲ ಸ್ವೀಟ್ ಕಾರ್ನ್ ರೆಡಿಯಾಗಿದೆ. ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಚೀಸ್ ಕಾರ್ನ್ ಮಾಡೋಣ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇವಾಗ 1 ಕಪ್ಪಷ್ಟು ನಾನು ಬೇಯಿಸಿರೋಂಥ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. 1 ಕ್ಯೂಬಷ್ಟು ಚೀಸ್ನ ಸಣ್ಣದಾಗಿ ತುರಿದು ತೊಗೊಂಡಿದ್ದೀನಿ. ಆಮೇಲೆ 2 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನಕಾಯಲ್ಲಿ ಸಣ್ಣದ ಎಳೆ ಮೆಣಸಿನಕಾಯಿ ಬರುತ್ತಲ್ಲ ಅದನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಬೆಣ್ಣೆ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬೌಲ್ಗೆ 1 ಕಪ್ಪಷ್ಟು ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರೋಂಥ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಮಕ್ಕಳಿಗೆ ಕೊಡೋದಾದ್ರೆ ಚಿಲ್ಲಿನ ಸ್ಕಿಪ್ ಮಾಡಿ. ಆಮೇಲೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡ ನಂತರ ಅದಕ್ಕೆ ತುರಿದಿಟ್ಟಿರುವಂಥ ಚೀಸ್ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ 1 ಟೀಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವೀಟ್ ಕಾರ್ನು ಸ್ವಲ್ಪ ಬಿಸಿ ಇದ್ದರೆ ಬೇಗ ಮೆಲ್ಟ್ ಆಗುತ್ತೆ ಚೀಸು ಮತ್ತು ಬೆಣ್ಣೆ, ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಚೀಸ್ ಹಾಕಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ರೀತಿ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮಸಾಲ ಕಾರ್ನ್ ಮತ್ತು ಚೀಸ್ ಕಾರ್ನ್ ಎರಡೂ ತುಂಬ ಟೇಸ್ಟಾಗಿ ಬಂದಿದೆ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಶ್ರೀ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ನಮಸ್ಕಾರ ಫ್ರೆಂಡ್ಸ್.